ಸ್ನೇಹಿತರೆ, ಕಾ ರೆಸಿಪಿಗೆ ನಿಮಗೆ ಸ್ವಾಗತ. ಇನ್ನು ನಾನು ನಿಮಗೆ ಹೊಸ ಬಗೆಯ ಸ್ಪೈಸಿ ಅಪ್ಪಂ ಮಂಚೂರಿಯನ್ನು ಮಾಡುವುದನ್ನು ತೋರಿಸಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ಒಂದು ಬೌಲ್ ರವೆ, ಒಂದು ಬೌಲ್ ಗಟ್ಟಿ ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಕಾಯಿಮೆಣಸು ಮೂರು, ಶುಂಠಿ ಸ್ವಲ್ಪ, ಟೊಮೆಟೊ ಎರಡು ಮತ್ತು ದೊಡ್ಡ ಗಾತ್ರದ ನೀರುಳ್ಳಿ ಒಂದು. ಮಾಡುವ ವಿಧಾನ ನೋಡೋಣ, ಬನ್ನಿ. ಮೊದಲಿಗೆ ರವವನ್ನು ಹಾಕಿಕೊಳ್ಳಿ, ಅದಕ್ಕೆ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಆಗಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು 10 ನಿಮಿಷ ನೆನೆಯಲು ಬಿಡೋಣ. ಹತ್ತು ನಿಮಿಷ ಆದ ಮೇಲೆ ಇದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ರುಚಿಗೆ ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಇಟ್ಟು ಬರಬೇಕು. ಇದಕ್ಕೆ ಈಗ 1/2 ಸ್ಪೂನ್ ಬೇಕಿಂಗ್ ಪೌಡರ್ನ್ನು ಹಾಕಿಕೊಳ್ಳಿ ಮತ್ತು ಇಟ್ಟು ಚೆನ್ನಾಗಿ ಕಲಸಿಕೊಳ್ಳಿ. ಗ್ಯಾಸ್ ಮೇಲೆ ಅಪ್ಪದ ಕಾವಲಿ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿಕೊಳ್ಳಿ. ಎಣ್ಣೆ ಯೂಸ್ ಮಾಡಬಹುದು, ತುಪ್ಪವನ್ನು ಹಾಕಿಕೊಳ್ಳಿ. ಅಪ್ಪದ ಕಾವಲಿಗೆ 1/2 ಅಪ್ಪವನ್ನು ಹಾಕಿಕೊಳ್ಳಿ. ಈಗ ಇದಕ್ಕೆ ಮುಚ್ಚಳವನ್ನು ಹಾಕಿಕೊಳ್ಳಿ. ಇದು 10 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಮಗಚಿ ಹಾಕೋಣ. ಬೇಕಾದರೆ ಇದರ ಮೇಲೆ ತುಪ್ಪವನ್ನು ಹಾಕಿಕೊಡಿ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೊಂದು ಪ್ಲೇಟಿನಲ್ಲಿ ತೆಗೆಯೋಣ. ಗ್ಯಾಸ್ ಮೇಲೆ ಕಾವಲಿ ಇಟ್ಟು ಅದಕ್ಕೆ 2 ಚಮಚ ತುಪ್ಪ ಹಾಕಿಕೊಳ್ಳಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿಕೊಳ್ಳಿ. ತುಂಬ
ತುಂಬಾ ಸ್ಪೈಸಿ ಬೇಕಾದವರು ಮಾತ್ರ ಅರಸಿನ ಹುಳಿ ಹಾಕಿಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿಕೊಳ್ಳಬಹುದು. ಈಗ ರುಚಿಗೆ ಉಪ್ಪನ್ನು ಹಾಕಿಕೊಳ್ಳಿ. ಇದಕ್ಕೆ ಟೊಮೆಟೊ ಸಾಸ್ ಅನ್ನು ಹಾಕಿ, ಚಿಲ್ಲಿ ಸಾಸ್ ಅನ್ನು ಹಾಕಿಕೊಳ್ಳಬಹುದು. ಈಗ ಅಪ್ಪಮ್ಮನ್ನು ಸೇರಿಸಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಯಾದ ಸ್ಪೈಸಿಯಾದ ಅಪ್ಪಮ್ ಮಂಚೂರಿ ರೆಡಿಯಾಗಿದೆ. ಇದನ್ನು ಪ್ಲೇಟ್ ಅಲ್ಲಿ ತೆಗೆಯೋಣ. ಸ್ಪೈಸಿಯಾದ ರವಾ ಅಪ್ಪಮ್ ಮಂಚೂರಿ ರೆಡಿಯಾಗಿದೆ. ನೋಡಿ ಸ್ನೇಹಿತರೆ, ಇದು ಎಷ್ಟು ಸ್ಪೈಸಿ ಆಗಿದೆ. ಇದನ್ನು ನೀವು ಟ್ರೈ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.